ಅರಸಿಯಲ್ಲಿ ಜಿಪಿಎಸ್ ಸರ್ವೆ ಆಕ್ಷೇಪಿಸಿ ಅರಣ್ಯ ಕಚೇರಿಗೆ ಮುತ್ತಿಗೆ. ಕಾನೂನಿಗೆ ವ್ಯತಿರಿಕ್ತವಾಗಿ ಅಸಮರ್ಪಕ ಜಿಪಿಎಸ್ ಆಧಾರದ ಅಡಿಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಾಗುವಳಿಗೆ ಆತಂಕ ಉಂಟು ಮಾಡುತ್ತಿರುವ ಅರಣ್ಯ ಇಲಾಖೆಯ ವಿರುದ್ಧ ಶಿರಸಿಯಲ್ಲಿ ಜನವರಿ 7ರಂದು ಬಂದ್ ಜರುಗಿದ ನಂತರ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಅರಣ್ಯ ಇಲಾಖೆಯ ಕಾನೂನುಬಾಹಿರ ಕೃತ್ಯ ಖಂಡಿಸಲಾಗುವುದೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದರು. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅರಣ್ಯ ಅತಿಕ್ರಮಣದಾರರ ಕ್ಷೇತ್ರದ ಜಿಪಿಎಸ್ ಅಸಮರ್ಪಕವಾಗಿದ್ದು ಕೃಷಿ ಚಟುವಟಿಕೆಗೆ ಸಂಬಂಧಿಸಿದ ಕೊಟ್ಟಿಗೆ, ಗೊಬ್ಬರಗುಂಡಿ, ಹುಲ್ಲುಗಾವಲು, ಕೃಷಿ ಪೂರಕ ಚಟುವಟಿಕೆಯ ಪ್ರದೇಶವನ್ನು ಜಿಪಿಎಸ್ ಮಾಡುವ ಸಂದರ್ಭದಲ್ಲಿ ಹಾಗೂ ಅರ್ಜಿಯಲ್ಲಿ ಸಲ್ಲಿಸಿದ ಕ್ಷೇತ್ರ ಗಣನೆಗೆ ತೆಗೆದುಕೊಳ್ಳದೇ ಇರುವುದು ವಿಷಾದಕರ. ಈ ಕುರಿತು ಸಾಕಷ್ಟು ಸಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದಾಗಿಯೂ ಸ್ಪಂದಿಸದೇ ಇರುವುದು ವಿಷಾದಕರ ಎಂದು ಅವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ಜಿಲ್ಲಾದ್ಯಂತ ಸುಮಾರು 32,000 ಅಸಮರ್ಪಕ ಜಿಪಿಎಸ್ ಮೇಲ್ಮನವಿಯನ್ನು ಹೋರಾಟಗಾರರ ವೇದಿಕೆಯ ಸದಸ್ಯರಿಗೆ ಮಾಡುವ ಮೂಲಕ ಅಸಮರ್ಪಕ ಜಿಪಿಎಸ್ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿದೆ ಎಂದು ಅವರು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಜರುಗಿದ ಜಿಪಿಎಸ್ ಸರ್ವೆಯಲ್ಲಿ ಶೇಕಡ 73% ಜಿಪಿಎಸ್ ಸರ್ವೆ ದೋಷದಿಂದ ಕೂಡಿದ್ದು, ಅರ್ಜಿ ಸಲ್ಲಿಸಿದವರಲ್ಲಿ ಶೇಕಡ 6% ಅತಿಕ್ರಮಣದಾರರ ಸಾಗುವಳಿ ಕ್ಷೇತ್ರದ ಜಿಪಿಎಸ್ ಆಗದೇ ಇರುವುದು ಕಾನೂನು ಅನುಷ್ಠಾನದಲ್ಲಿನ ವೈಫಲ್ಯವನ್ನು ತೋರಿಸುತ್ತದೆ ಎಂದು ರವೀಂದ್ರ ನಾಯ್ಕ್ ಹೇಳಿದರು. ಕಾಯ್ದೆಯಡಿಯಲ್ಲಿ ಮಂಜೂರಿ ಪ್ರಕ್ರಿಯೆ ಸಂದರ್ಭದಲ್ಲಿ ಅಸಮರ್ಪಕ ಜಿಪಿಎಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಕೃಷಿ ಭೂಮಿಯ ಸಾಗುವಳಿಗೆ ಅಸಮರ್ಪಕ ಜಿಪಿಎಸ್ ಆಧಾರದಡಿಯಲ್ಲಿ ಮಾಡುತ್ತಿರುವುದನ್ನ ಈಗಾಗಲೇ ಅರಣ್ಯ ಇಲಾಖೆ ಗಮನ ತಂದಾಗಲೂ ಸಹಿತ ಪೂರಕವಾದ ಯಾವುದೇ ನಿರ್ಣಯ ತೆಗೆದುಕೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ಏನು ಜನವರಿ 7 ಶಿರ್ಸಿ ಅರ್ಧ ದಿನ ಬಂದ್ ಅಂತ ಏನು ಕರೆಕೊಂಡಿರಲಾಗಿದೆಯೋ ಆ ಬಂದ್ ಕಾರ್ಯಕ್ರಮದ ನಂತರ ಸ್ಥಳೀಯ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅಸಮರ್ಪಕ ಜಿಪಿಎಸ್ ದಿಂದ ಇವತ್ತು ಕೃಷಿ ಚಟುವಟಿಕೆ ಪೂರಕವಾಗಿರುವಂತ ಕೊಟ್ಟಿಗೆಗಳಿರಬಹುದು, ಅಂಗಳ ಇರಬಹುದು, ಗೊಬ್ಬರದ ದಂಡಿ ಇರಬಹುದು, ಹುಲ್ಲುಗಾವಲುಗಳಿರಬಹುದು, ಕೃಷಿ ಚಟುವಟಿಕೆ ಪೂರಕವಾಗಿರುವಂತ ಎಲ್ಲಾ ಕ್ಷೇತ್ರವನ್ನು ಸಹಿತ ಈ ಅಸಮರ್ಪಕ ಜಿಪಿಎಸ್ ದಿಂದ ಇವತ್ತು ಕೃಷಿ ಅತಿಕ್ರಮಣದಾರರು ಆ ಭೂಮಿಯನ್ನು ದಿಂದ ಹೊರಗಾಕುವಂತ ಪ್ರಕ್ರಿಯೆ ಜರುಗಿಸ್ತಾ ಇರುವುದು ಅತ್ಯಂತ ವಿಷಾದಕರ. ಈ ಒಂದು ಪ್ರಕ್ರಿಯೆಯಲ್ಲಿ ಇಡೀ ಜಿಲ್ಲೆಯನ್ನು ನಾವು ಪರಾಮರ್ಶಿಸಿದಾಗ ಸುಮಾರು ಶೇಕಡ 73% ಅರಣ್ಯ ಅತಿಕ್ರಮಣದಾರರಿಗೆ ಏನು ಜಿಪಿಎಸ್ ಸರ್ವೆ ಆಗಿದೆ ಇದು ಅಸಮರ್ಪಕವಾಗಿದೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಾರೋ ಅರ್ಜಿ ಸಲ್ಲಿಸಿದಲ್ಲಿ ಇವತ್ತಿನವರೆಗೂ ಶೇಕಡ 6% ಅರಣ್ಯ ಅತಿಕ್ರಮಣದಾರರ ಅರ್ಜಿಗಳಿಗೆ ಜಿಪಿಎಸ್ ಆಗಿಲ್ಲ. ಹಾಗಾಗಿ ಅಸಮರ್ಪಕ ಜಿಪಿಎಸ್ ಅಡಿಯಲ್ಲಿ ಅರಣ್ಯ ಇಲಾಖೆಯವರು ಅರಣ್ಯ ವಾಸಿಗಳಿಗೆ ಸಾಗಳ ಭೂಮಿಗೆ ಆತಂಕ ಮಾಡುವುದರ ಬಗ್ಗೆ ನಾವು ತೀವ್ರ ಖಂಡನೆಯನ್ನ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕುವ ಮೂಲಕ 7ನೇ ತಾರೀಕು ಶಿರ್ಸಿ ಬಂದ್ ಜರುಗಿದ ನಂತರ ಮಾಡಲಿಕ್ಕೆ ಬಯಸಿದ್ದೇವೆ. ಅಷ್ಟೇ ಅಲ್ಲ, ಒಂದು ಲಿಖಿತವಾದ ಆದೇಶವನ್ನು ಕೊಡುವವರೆಗೂ ಇಲಾಖೆಗೆ ಮುತ್ತಿಗೆಯನ್ನು ಮುಂದುವರೆಸುವುದರ ಬಗ್ಗೆ ಸಹಿತ ಹೋರಾಟಗಾರರ ವೇದಿಕೆಯು ತೀರ್ಮಾನ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.